ಈಶ್ವರ ಪ್ರೇರಣಿಕೆ ತಪ್ಪಾಗಿ ಹೇಳಿ ತಗೋತಿಲ್ಲ, ರಾಷ್ಟ್ರ ಧ್ವಜ ಬಗ್ಗೆ ಏನು ಹೇಳಿಕೆ ಕೊಟ್ಟಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಈಶ್ವರಪ್ಪ ಅವರು ಮಾತನಾಡಿರೋದು ತಪ್ಪು ಅಂತ ಹೇಳ್ತಿದ್ದಾರೆ. ಆದ್ರೆ ನಡ್ಡಾ ಅವರು ಹೇಳಿರೋದು ತಪ್ಪೇನಾದ್ರೆ ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿಕೆಯನ್ನು ಕಳಿಸಲು ಇಲ್ಲಿ ವಿವಾದ ಬೇಡ. ನಾನು ಹೇಳ್ತಿರೋದು ಈಶ್ವರಪ್ಪ ಅವರಿಗೆ ಸದನದ ಒಳಗಡೆ ಏನು ಮಾಧ್ಯಮದ ಮುಂದೆ ಮಾತಾಡಿದ್ರು ಅಲ್ಲಿ ಮಾತಾಡಿಕೊಳ್ಬೇಕಂತ ಅವ್ರು ಏನ್ ಹೇಳಿದ್ರೆ, ಯಾರು ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡ್ತಾರೆ ಅವರು ರಾಷ್ಟ್ರದ್ರೋಹಿಗಳು ಅಂತ ಹೇಳಿದ್ದಾರೆ. ಅದರ ಜೊತೆ ಇನ್ನೊಂದು ಅವರು ರಾಷ್ಟ್ರ ಧ್ವಜವನ್ನು ಇಳಿಸಿ ಕೇಸರಿ ಧ್ವಜ ಹಾರಿಸ್ತೀವಿ ಅಂತ ಹೇಳಲಿಲ್ಲ. ಮಾಧ್ಯಮದ ಸ್ನೇಹಿತರು ಕೇಳಿದಾಗ ಮುಂದೊಂದು ದಿನ ಆದ್ರೆ ರಾಷ್ಟ್ರ ಧ್ವಜದ ಬಗ್ಗೆ ಗೌರವ ತೋರಿಸಿದರೆ ಹಾಗಾಗಿ ಈಶ್ವರಪ್ಪರು ಹೇಳಿಕೆಯನ್ನ ಸಂಪೂರ್ಣವಾಗಿ ಕೇಳುವುದಕ್ಕೆ ಅವಕಾಶ ಕೊಡಬೇಕಂತ ಕಾಂಗ್ರೆಸ್ ಅಲ್ಲಿ ತಾಳ್ಮೆ ಇಲ್ಲ. ಅವ್ರಿಗೇನು ವೋಟ್ ಬ್ಯಾಂಕ್ ರಾಜಕಾರಣ ತರ ತುರಿಲಿ, ಹಿಂದೆ ಇದೇ ರೀತಿ ಪರಿಶಿಷ್ಟ ಜಾತಿ ಪಂಗಡ ಅವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದ್ರು, ಅವರು ದೂರ ಆದ್ರು, ಎಲ್ಲೊಂದು ಕಡೆ ಮುಸಲ್ಮಾನರು ನಮ್ಮಿಂದ ಕಳಿಸ್ಕೊಳ್ತಾರೆ ಕಳಿಸ್ತಾರೆ ಅಂತ ಹೇಳಿ ಈ ರೀತಿ ಓಲೈಕೆಗೋಸ್ಕರ ವೋಟ್ ಬ್ಯಾಂಕ್ಗೋಸ್ಕರ ದೇಶದ್ರೋಹದ ಹೇಳಿಕೆಗಳನ್ನ ಇವ್ರು ಕೊಡ್ತಾ ಇದಾರೆ. ಹಾಗಾಗಿ ಇನ್ ಮುಂದೆ ಇಂಥ ಯಾರು ಬರ್ಬರ ಹತ್ಯೆ ಮಾಡ್ತಾರೆ, ಇದುವರೆಗೆ ಸುಮಾರು 15-20 ಜನ ಹಿಂದೂ ಯುವಕರು ಕಗ್ಗೊಲೆ, ಇನ್ ಮುಂದೆ ನಾವು ಸಹಿಸಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದೀವಿ. ಈ ರೀತಿ ಪ್ರಕರಣಗಳು ಮರುಕಳಿಸಬಾರದು, ಇಂಥವ್ರನ್ನ ಮುಲಾಜಿಲ್ಲ ಎನ್ಕೌಂಟರ್ ಮಾಡಬೇಕಂತ ಹೇಳಿ ನಾನು ಮತ್ತೆ ಮಾಡಿದ್ದೀನಿ. ಧನ್ಯವಾದ. ಸಾವಿನ ಮನೆಯಲ್ಲಿ ಬಿಜೆಪಿ ರಾಜಕಾರಣ, ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಲ್ಲ. ನಿಮ್ಗೆ ಡಮ್ ಇದ್ರೆ ಬ್ಯಾನ್ ಮಾಡಿ ಪಿಡಿಎಫ್, ಅದನ್ನೇ ನಾವು ಹೇಳ್ತಾ ಇದೀವಿ. ಪಿಎಫ್ಐ ನ ಎಸ್ಜಿಪಿ ಬ್ಯಾನ್ ಮಾಡಿ, ಪಿಎಫ್ಐ ಇರ್ಬೋದು ಎಸ್ಜಿಪಿ ಇರ್ಬೋದು, ಬ್ಯಾನ್ ಮಾಡಕ್ಕೆ ಮುಖ್ಯಮಂತ್ರಿ ಒತ್ತಾಯ ಮಾಡ್ತೀವಿ. ಇಂತಹ ಚುನಾವಣೆ ಸಂದರ್ಭದಲ್ಲಿ ಅದನ್ನೇ ಮುಖ್ಯಮಂತ್ರಿ ಒತ್ತಾಯ ಮಾಡ್ತೀವಿ. ನಮಗೆ ವೋಟ್ ಬ್ಯಾಂಕ್ ಬೇಕಾಗಿಲ್ಲ, ಅದನ್ನ ಮಾಡಲ್ಲ. ನಾವು ಹಿಂದುತ್ವ, ಭಾರತ ಮಾತೆಯ ಮಕ್ಕಳು, ಹಂಗಂತ ಹೇಳಿ ಮುಸಲ್ಮಾನರು ಭಾರತದಲ್ಲಿ ಬಿಟ್ಟು ಕೊಲಿಗೆ ಅಂತ ನಾವು ಹೇಳಲ್ಲ. ನಾವೆಲ್ಲ ಒಟ್ಟಾಗಿ ಮುಂದಾಗಬೇಕಂತ ಹೇಳ್ತೀವಿ ನಾವು. ಥ್ಯಾಂಕ್ ಯು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.